This is Supervision Technology on YouTube. A barrier-free journey towards accessible world. If you find our videos are informative, do like, share, comment, and don't forget to subscribe. Also, enable notifications. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಟ್ಯುಟೋರಿಯಲ್ ಜೊತೆ ತಮ್ಮನಿಗೆ ಮತ್ತೆ ಹಾಜರಾಗಿದ್ದೇನೆ. ನಾನು ಶೇಖ್ ಮೊಹಮ್ಮದ್ ಅಲಿ, ಬೆಂಗಳೂರು ಕರ್ನಾಟಕದಿಂದ. ಸಾಮಾನ್ಯವಾಗಿ ಅಡ್ವಾನ್ಸ್ ಲೆವೆಲಲ್ಲಿ ಕಂಪ್ಯೂಟರ್ ಯೂಸ್ ಮಾಡ್ತಿರೋರಿಗೆ, ಅದಕ್ಕಿಂತ ಹೆಚ್ಚಾಗಿ ಬಹಳಷ್ಟು ಈಗ ಯಾವುದಾದ್ರು ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ರೆ ಅಥವಾ ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ರೆ ನಿಮಗೆ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಇನ್ಆಕ್ಸೆಸಿಬಲ್ ಇರ್ಬೋದು. ಸೊ ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ಜಾಸ್ ಅನ್ನತಕ್ಕಂಥದ್ದು ಒಂದು ಅಡ್ವಾನ್ಸ್ಡ್ ಸ್ಕ್ರೀನ್ ರೀಡರ್. ಇದು ಬೇಸಿಕ್ ಯೂಸರ್ ಸಿಗಬಹುದು, ಅಡ್ವಾನ್ಸ್ ಫೆಸಿಲಿಟೀಸ್ ಕೂಡ ಇದರಲ್ಲಿ ಇದೆ. ಸೊ ಹಾಗಾಗಿ ಇದರಲ್ಲಿ ನಾವು ಜಾಸ್ ಕರ್ಸರ್ ಅನ್ನತಕ್ಕಂಥದ್ದು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈ ಜಾಸ್ ಕರ್ಸರ್ ಅಂದರೆ ಏನು, ಎಲ್ಲೆಲ್ಲಿ ಉಪಯೋಗ ಆಗ್ತದೆ, ಮತ್ತು ಟಚ್ ಕರ್ಸರ್ ಅಂತಲೂ ಇದೆ ಅದಕ್ಕೆ ಸಿಮಿಲರ್ ಆಗಿ, ಅವೆರಡರ ನಡುವೆ ವ್ಯತ್ಯಾಸ ಏನು, ಟಚ್ ಕರ್ಸರ್ ಮತ್ತು ಜಾಸ್ ಕರ್ಸರ್ ಎಲ್ಲಿ ರಿಯಲಿಸ್ಟಿಕ್ ಆಗಿ ಯೂಸೇಜ್ ಆಗ್ತದೆ ಅನ್ನೋದನ್ನು ನಾವು ತಿಳಿಸ್ಕೊಡ್ತೇನೆ. ಸೊ ಬಹಳ ಮುಖ್ಯವಾಗಿ ನಾವೊಂದು ವಿಚಾರ ಗಮನಿಸಬೇಕಾಗಿರೋದು, ಸ್ಕ್ರೀನ್ ರೀಡರ್ ಅನ್ನತಕ್ಕಂಥದ್ದು ಏನು ಡಿಸ್ಪ್ಲೇ ಆಗ್ತದೆ, ಅದನ್ನು ಗ್ಯಾದರ್ ಮಾಡಿ ನಮಗೆ ಸ್ಪೀಚ್ ಔಟ್ಪುಟ್ ಕೊಡ್ತದೆ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡೋದು ಕೀಬೋರ್ಡ್ ಮುಖಾಂತರ. ನಾವು ಅರ್ಥ ಮಾಡ್ಕೋಬೇಕಾದ್ರೆ ಕೀಬೋರ್ಡ್ ಹೇಗೆ ವರ್ಕ್ ಆಗ್ತದೆ, ಈ ಕೀಬೋರ್ಡ್ ಕಾನ್ಸೆಪ್ಟ್ನಲ್ಲೇ ನಮಗೆ ಈ ಕರ್ಸರ್ ಕಾನ್ಸೆಪ್ಟೇ ಏನಿದೆ ಅದು ಕೀಬೋರ್ಡ್ ಕಾನ್ಸೆಪ್ಟ್. ಈ ಕರ್ಸರ್ ಕಾನ್ಸೆಪ್ಟ್ ಇದೆಯಲ್ಲ, ಸೊ ಅದು ಕರ್ಸರ್ ಅನ್ನತಕ್ಕಂಥದ್ದು ಇದು ಬಹಳಷ್ಟು ವಿಧಗಳಲ್ಲಿ ಈ ಕರ್ಸರನ್ನು ನಾವು ಉಪಯೋಗಿಸ್ತೇವೆ. ಸೊ ಅದರಲ್ಲಿ ಈ ಕೀಬೋರ್ಡ್ ಮುಖಾಂತರ ನಾವು ಏನು ಆ್ಯರೋ ಕೀಸ್ನ ಉಪಯೋಗಿಸ್ತೇವೆ, ಮತ್ತು ಟ್ಯಾಬ್ನ ಉಪಯೋಗಿಸ್ತೇವೆ ಕರ್ಸರ್ಗೆ. ಓಕೆನಾ, ಈಗ ನಾವೊಂದು ನ್ಯಾವಿಗೇಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಕರ್ಸರ್ ಭಾಳ ಮುಖ್ಯ. ನಾವೇನು ನ್ಯಾವಿಗೇಟ್ ಮಾಡ್ತೀವಿ ಅಲ್ಲೊಂದು ಆಬ್ಜೆಕ್ಟ್ ಇರಬೇಕಲ್ವಾ. ಈಗ ನಾವು ಸ್ವೈಪ್ ಮಾಡ್ತಾ ಹೋಗ್ತೇವೆ ಫೋನ್ಗಳಲ್ಲಿ, ಅದೇ ರೀತಿ ನಮ್ಮ ಕಂಪ್ಯೂಟರಲ್ಲಿ ನಾವು ಟ್ಯಾಬ್ ಮಾಡ್ತೇವೆ, ಆ್ಯರೋ ಕೀಸ್ ಯೂಸ್ ಮಾಡ್ತೇವೆ. ಸೊ ಆ ಥರ ಈ ಕರ್ಸರ್ ಅನ್ನತಕ್ಕಂಥದ್ದು ಒಂದು ಆಬ್ಜೆಕ್ಟ್, ಅದೊಂದು ವಿಜುವಲ್ ಆಬ್ಜೆಕ್ಟ್ ಅದು. ಓಕೆನಾ, ಸೊ ಈಗ ಟ್ಯಾಬ್ ಮಾಡ್ತಾ ಹೋಗ್ತೀವಿ ಅಂತಂದರೆ ಅದು ಕರ್ಸರ್ ಮುಂದೆ ಹೋಗ್ತಾ ಇರುತ್ತೆ, ಶಿಫ್ಟ್ ಟ್ಯಾಬ್ ಮಾಡಿದ್ರೆ ಕರ್ಸರ್ ಹಿಂದೆ ಬರ್ತಾ ಇರುತ್ತೆ. ಅದೇ ರೀತಿ ಡೌನ್ ಎರೋ ಮಾಡಿಕೊಂಡು ನಾವು ನ್ಯಾವಿಗೇಟ್ ಮಾಡ್ತೀವಿ, ಮತ್ತು ರೀಡಿಂಗು ಕೂಡ ಮಾಡ್ತೀವಿ. ರೀಡಿಂಗಲ್ಲಿ ಬಹಳಷ್ಟಿದೆ, ವರ್ಡ್ ವೈಸ್, ಕ್ಯಾರೆಕ್ಟರ್ ವೈಸ್. ಸೊ ಅಂದರೆ ನಾನು ನಿಮಗೆ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಪೂರ್ವಭಾವಿ ಜ್ಞಾನ ನಮಗೆ ಕರ್ಸರ್ ಬಗ್ಗೆ ಇರಬೇಕು, ಥರೋಲಿ ನಾವು ಜಾಸ್ ಕರ್ಸರ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ. ಸೊ ಇದನ್ನು ನಾವು ಜಾಸ್ನಲ್ಲಿ ಪಿ ಸಿ ಕರ್ಸರ್ ಅಂತೇಳಿ ಹೇಳ್ತೀವಿ. ಸೊ ಕೀಬೋರ್ಡ್ನಲ್ಲಿ ನೀವು ಏನೇನು ಮೂವ್ ಮಾಡ್ತೀರಾ, ಸೊ ಅದರ ಪಿ ಸಿ ಕರ್ಸರ್ ಮುಖಾಂತರ ಜಾಸ್ನಲ್ಲಿ ಅದು ಮೂವ್ ಆಗ್ತದೆ. ಪಿ ಸಿ ಕರ್ಸರ್ ಅನ್ನತಕ್ಕಂಥದ್ದು ಜಾಸ್ನ ಒಂದು ಆ ಆಬ್ಜೆಕ್ಟಿಗೆ ಆ ಜಾಸ್ನವರು ಇಟ್ಟಿರತಕ್ಕಂಥ ಒಂದು ಟರ್ಮಿನಾಲಜಿ, ಜನರಲ್ ಕರ್ಸರ್ನ. ಜನರಲ್ ಕರ್ಸರ್ ಏನಿದೆ ಅದಕ್ಕೆ ಪಿ ಸಿ ಕರ್ಸರ್ ಅಂತೇಳಿ ಜಾಸ್ನವರು, ಅಂದರೆ ಕೀಬೋರ್ಡ್ನಿಂದ ಏನು ನಾವು ಮೂವ್ ಆಗ್ತೇವೆ ಅದನ್ನು ನಾವು ಪಿ ಸಿ ಕರ್ಸರ್ ಅಂತೇಳಿ ಕರಿತೇವೆ. ಸೊ ನೆಕ್ಸ್ಟ್ ಜಾಸ್ ಕರ್ಸರ್. ಈಗ ಕರ್ಸರ್ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನಾವು ಜಾಸ್ ಕರ್ಸರ್ನ ನಾವು ತಿಳಿಯೋಣ. ಮೌಸ್ ಪಾಯಿಂಟರ್ ಏನಿದೆಯಲ್ಲ, ಮೌಸ್ ಪಾಯಿಂಟರ್ ಅಂದರೆ ಮೌಸು ಕೂಡ ಅಷ್ಟೇ, ಅದಕ್ಕೆ ನಾವು ಕರ್ಸರ್ ಅಂತ ಹೇಳೋದಿಲ್ಲ, ಅದಕ್ಕೆ ಪಾಯಿಂಟರ್ ಅಂತೇಳಿ ಹೇಳ್ತೇವೆ. ಸೊ ಹೇಗೆ ನಾವು ಕೀಬೋರ್ಡ್ನಲ್ಲಿ ಮೂವ್ ಮಾಡ್ತೇವೆ, ಮೌಸ್ನ ಮೂವ್ ಮಾಡ್ತಾ ಹೋಗ್ತಿದ್ದ ಹಾಗೆ ಆ ಪಾಯಿಂಟರ್ ಇರುತ್ತಲ್ಲ, ಆ ಪಾಯಿಂಟರ್ ಐಟಮ್ ಮೇಲೆ ಅಂದರೆ ಏನೇನು ಕೀಬೋರ್ಡ್ನಲ್ಲಿ ವಿಸಿಬಲ್ ಇರುತ್ತೆ. ಈಗ ನಾವು ಆಪ್ಷನ್ಗೆ ಹೋಗಬೇಕು ಅಂತಂದರೆ ಏನು ಮಾಡ್ತೀವಿ, ಸಾಮಾನ್ಯವಾಗಿ ಟ್ಯಾಬ್ ಶಿಫ್ಟ್ ಟ್ಯಾಬ್ ಮಾಡ್ತೀವಿ ಅಥವಾ ಯಾವುದಾದ್ರು ಶಾರ್ಟ್ಕಟ್ ಇದ್ದರೆ ನಾವು ಟಕ್ ಅಂತೇಳಿ ಮಾಡ್ತೇವೆ. ಬಟ್ ಮೌಸ್ನಲ್ಲಿ ಭಾಳ ವೇಗವಾಗಿ ಮೂವ್ ಆಗ್ತದೆ ಮೌಸ್ ಪಾಯಿಂಟರ್. ಸೊ ಹಾಗಾಗಿ ನಮಗೆ ಆ ಆಬ್ಜೆಕ್ಟ್ ಮೌಸ್ನ ಒಂದು ಪಾಯಿಂಟರ್ ಕೂಡ ಒಂದು ಆಬ್ಜೆಕ್ಟ್, ಕರ್ಸರ್ ಹೇಗೆ ಒಂದು ಆಬ್ಜೆಕ್ಟ್ ಇದೆಯಲ್ಲ ಆ ಥರ ಮೌಸ್ ಪಾಯಿಂಟರ್ ಕೂಡ ಒಂದು ಆಬ್ಜೆಕ್ಟ್. ಸೊ ಅದೇ ಥರ ಆ ಪಾಯಿಂಟರ್ ಎಷ್ಟು ವೇಗವಾಗಿ ಮೂವ್ ಮಾಡ್ತೀವಿ, ನಮಗೆ ಐಟಮ್ ಇನ್ನೇನು ಹತ್ತಿರದಲ್ಲಿದೆ ಅನ್ನೋ ರೀತಿಯಲ್ಲಿ ಆವಾಗ ನಾವು ಮೌಸ್ನ ನಾವು ನಿಯಂತ್ರಿಸ್ತೇವೆ ಅಂದರೆ ಕಂಟ್ರೋಲ್ ಮಾಡ್ತೇವೆ. ಸ್ಪೀಡಲ್ಲಿ ಮೂವ್ ಮಾಡ್ತಾ ಇದ್ರೆ ಅಂದರೆ ಸ್ಪೀಡಲ್ಲಿ ಅಂತಂದರೆ ಆ ಥರ ಸ್ಪೀಡಲ್ಲ ನಾನು ಹೇಳ್ತಿರೋದು, ಆ ಪಾಯಿಂಟರ್ ಅನ್ನೋದು ಭಾಳ ವೇಗವಾಗಿ ಚಲಿಸ್ತಾ ಇರುತ್ತೆ ಸ್ಕ್ರೀನ್ನಲ್ಲಿ ಮೌಸ್ ಮೂವ್ ಮಾಡ್ತಿದ್ದ ಹಾಗೆ. ಸೊ ಹಾಗಾಗಿ ಮೌಸ್ ಪಾಯಿಂಟರ್ ಇದೆಯಲ್ಲ ಅದು ನಾವು ಸಾಮಾನ್ಯವಾಗಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎನಿವೇಡಿಯಲ್ಲಿ ಮತ್ತು ಜಾಸ್ತಿನಲ್ಲಿ ಮೌಸ್ ಎಕೋ ಅಂತ ಒಂದು ಫೀಚರ್ ಇದೆ, ಅದು ಅಗೇನ್ ಮತ್ತು ಇನ್ನೊಂದು ಅಡ್ವಾನ್ಸ್ ಕಾನ್ಸೆಪ್ಟ್ನಲ್ಲಿ ಅದ್ರ ಬಗ್ಗೆ ನಾವು ಮಾತನಾಡೋಣಂತೆ. ಸೊ ಈ ಜಾಸ್ ಕರ್ಸರ್ ಅನ್ನತಕ್ಕಂಥದ್ದು ಏನು ಮಾಡಿದ್ದಾರೆ, ಜಾಸ್ ಡೆವಲಪರ್ ಇದ್ದಾರಲ್ಲ ಫ್ರೀಡಮ್ ಸೈಂಟಿಫಿಕ್ನವರು, ಅಂದರೆ ಜಾಸ್ ಕಂಪ್ನಿಯವರು, ಈ ಜಾಸ್ ಕರ್ಸರ್ ಕಾನ್ಸೆಪ್ಟ್ನ ತಗೊಂಡು ಮೌಸ್ ಪಾಯಿಂಟರ್ನ ಎಲ್ಲಿ ಈಗ ಪಿ ಸಿ ಕರ್ಸರ್ ಹೋಗೋದಿಲ್ವೋ ಅಲ್ಲಿ ಈ ಒಂದು ಮೌಸ್ ಪಾಯಿಂಟರ್ನ ನಾವು ಮೂವ್ ಮಾಡಿಕೊಂಡು, ಅಂದರೆ ಕೀಬೋರ್ಡ್ ಮೂಲಕನೇ ಆ ಮೌಸ್ ಪಾಯಿಂಟರ್ನ ಮೂವ್ ಮಾಡತಕ್ಕಂಥ ಒಂದು ಫೆಸಿಲಿಟಿ ಈ ಜಾಸ್ ಕರ್ಸರ್ ನಮಗೆ ಒದಗಿಸ್ತದೆ. ಅದರಿಂದ ಏನು ಪ್ರಯೋಜನ, ಎಲ್ಲಿ ಕೀಬೋರ್ಡ್ ಕರ್ಸರ್ ಮೂವ್ ಆಗಲ್ವಾ, ಸೊ ಅಲ್ಲಿ ನಾವು ಜಾಸ್ ಕರ್ಸರ್ನ ಉಪಯೋಗಿಸ್ಬೋದು. ಸೊ ಹಾಗಂತ ಹೇಳಿಬಿಟ್ಟು ಎಲ್ಲ ಅಪ್ಲಿಕೇಶನಲ್ಲೂ ಇದು ವರ್ಕ್ ಆಗುತ್ತಾ, ಹೇಳಲಿಕ್ಕೆ ಆಗೋದಿಲ್ಲ. ಮೋಸ್ಟ್ ಆಫ್ ದ ಅಪ್ಲಿಕೇಶನ್ಸಲ್ಲಿ ವರ್ಕ್ ಆಗ್ಬೋದು, ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ವರ್ಕ್ ಆಗದೇ ಇರಬಹುದು. ಸೊ ಹಾಗಾಗಿ ನಾವು ಇದನ್ನು ಸ್ವಲ್ಪ ಗಮನಿಸಬೇಕು, ಯಾಕಂದರೆ ಆಕ್ಸೆಸಿಬಿಲಿಟಿ ಅನ್ನತಕ್ಕಂಥದ್ದು ಅದು ಸ್ಕ್ರೀನ್ ರೀಡರ್ ಲಿಮಿಟೇಷನ್ ಅಲ್ಲ. ಕೆಲವೊಂದು ಕಡೆ ಆಕ್ಸೆಸಿಬಲ್ ಮಾಡಬೇಕು ಒಂದು ಅಪ್ಲಿಕೇಶನ್ ಅಂತಂದರೆ ಸ್ಕ್ರೀನ್ ರೀಡರ್ ಕಡೆಯಿಂದನೂ ಕೆಲಸ ಇರ್ತದೆ, ಇನ್ನೊಂದು ಭಾಗ
ಆ ಅಪ್ಲಿಕೇಶನ್ ಡೆವಲಪರ್ ಕಡೆಯಿಂದನೂ ಕೂಡ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಆಕ್ಸೆಸಬಲ್ ಇಲ್ಲ ಅಂತಂದರೆ ಅದು ಒಂದೇ ಕಾರಣ ಅಲ್ಲ, ಬಹಳಷ್ಟು ಕಾರಣಗಳಿರ್ಬೋದು. ಕೆಲವೊಂದು ಕಡೆ ಆ ಅಪ್ಲಿಕೇಶನ್ ಅವರು ಆಕ್ಸೆಸಬಲ್ ಮಾಡಿರ್ತಾರೆ, ಆದರೆ ಇದನ್ನು ಹೆಚ್ಚು ಟೆಕ್ನಿಕಲಿ ಹೇಳಿಕ್ಕೆ ಹೋಗೋದಿಲ್ಲ, ಭಾಳ ದೊಡ್ಡ ಕಾನ್ಸೆಪ್ಟ್ ಇದು. ಯಾಕಂದರೆ ಕೀಬೋರ್ಡ್ API ಅಂತ ಬರ್ತದೆ, ಸೊ ಆ ಒಂದು ಇಂಟರ್ಫೇಸ್ನ ಯೂಸರ್ ಫ್ರೆಂಡ್ಲಿ ಮಾಡಲಿಲ್ಲ ಅಂತಂದರೆ ಸ್ಕ್ರೀನ್ ರೀಡರ್ಗಳು ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟ್ ಅಪ್ಲಿಕೇಶನ್ ಕಡೆ ಅದು ಅಕ್ಸೆಸಬಲ್ ಆಗಿರಬೇಕು, ನಂತರ ಸ್ಕ್ರೀನ್ ರೀಡರ್ ಕಡೆಯಿಂದ ಏನು ಕೀ ಕಮ್ಯಾಂಡ್ಸನ್ನು ಕೊಡೋದಾಗಿರ್ಬೋದು, ಅಥವಾ ಕ್ವಿಕ್ ನಾವಿಗೇಷನ್ಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಅಥವಾ PC ಕರ್ಸರ್ ಮೂಮೆಂಟ್ ಆಗಿರ್ಬೋದು, ಅದನ್ನು ನಾವು ಸ್ಕ್ರೀನ್ ರೀಡರ್ ಕಡೆಯಿಂದ ಆಕ್ಸೆಸಬಲ್ ಮಾಡಿಸ್ಬೋದು. ಸೊ ಇದನ್ನು ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಅಪ್ಲಿಕೇಶನ್ ಆಕ್ಸೆಸಬಲ್ ಇಲ್ಲ ಅಂತಂದರೆ ಅದಕ್ಕೆ ಬಹಳಷ್ಟು ಕಾರಣಗಳಿರ್ತದೆ. ಕೆಲವೊಂದು ಕಂಪ್ಲೀಟ್ಲಿ ಸ್ಕ್ರೀನ್ ರೀಡರ್ ಕಡೆಯಿಂದನೂ ಬೇಕಾಗುತ್ತೆ, ಅಪ್ಲಿಕೇಶನ್ ಡೆವಲಪರ್ ಕಡೆಯಿಂದನೂ ಬೇಕಾಗ್ತದೆ. ಹಾಗಾಗಿ ಜಾಸ್ ಕರ್ಸರ್ ಅನ್ನೋದಕ್ಕಂಥದ್ದು ಸ್ಟಿಲ್ ಅದು ಲಿಮಿಟೆಡ್, ನಿಮಗೆ ಅಪ್ಲಿಕೇಶನ್ ಆಕ್ಸೆಸಬಲ್ ಇಲ್ಲ ಅಂತಂದರೆ ತಕ್ಕ ಮಟ್ಟಿಗೆ ನಿಮಗೆ ಯೂಸ್ ಆಗ್ತದೆ. ಹೇಗೆ ಜಾಸ್ ಕರ್ಸರ್ ವರ್ಕ್ ಆಗ್ತದೆ ಅನ್ನೋದು ನಾನೀಗ ಪ್ರಾಕ್ಟಿಕಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸರ್ ಅಂತ ಹೇಳ್ಬಿಟ್ಟು PC ಕರ್ಸರ್ ಎಲ್ಲೆಲ್ಲಿ ಮೂವ್ ಆಗುತ್ತೆ, ಜಾಸ್ ಕರ್ಸರ್ ಕೂಡ ಅಲ್ಲೆಲ್ಲ ಮೂವ್ ಆಗುತ್ತೆ, ಏನೂ ಸಮಸ್ಯೆ ಇಲ್ಲ. ಈಗ ಈ ಜಾಸ್ ಕರ್ಸರ್ ಆಕ್ಟಿವೇಟ್ ಮಾಡಲಿಕ್ಕೆ ಲ್ಯಾಪ್ಟಾಪ್ನಲ್ಲಿ ನಾವು ಹೇಳ್ತೇವೆ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಎರಡು ಥರದ ಕೀಬೋರ್ಡ್ ಲೇಔಟ್ ನಮಗೆ ಸಿಗ್ತದೆ. ನಾನು ಅಡ್ವೈಸ್ ಮಾಡ್ತೀನಿ ತಮಗೆ, ತಾವು ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದಲ್ಲಿ ದಯವಿಟ್ಟು ತಮ್ಮ ಕೀಬೋರ್ಡ್ ಲೇಔಟನ್ನು ಲ್ಯಾಪ್ಟಾಪಿಗೆ ಇಟ್ಕೊಳ್ಳಿ. ಇದಕ್ಕೆ ನೀವು ಹೋಗಬೇಕಾಗಿರೋದು ಜಾಸ್ನಲ್ಲಿ ಆಪ್ಷನ್ಸ್ ಇದೆಯಲ್ಲ, ಇನ್ಸರ್ಟ್ ಜೆ ಮಾಡಿದ್ರೆ ಜಾಸ್ತಿಗೆ ಲ್ಯಾಂಡ್ ಆಗುತ್ತೆ. ನಾನು ಈ ಸಿಸ್ಟಮ್ ಟ್ರೈನಲ್ಲಿ ಇಟ್ಕೊಂಡಿದ್ದೇನೆ. ಇನ್ಸರ್ಟ್ ಜೆ ಮಾಡಿದ್ರೆ ಜಾಸ್ತಿಗೆ ಬರುತ್ತೆ. ನೀವು ಆಲ್ ಟ್ಯಾಬ್ ಮಾಡಿ ಏನು ಹೇಳ್ತಾರೆ ಹೋಮ್ ಎಡಿಷನ್ ಅಥವಾ ಪ್ರೊಫೆಷನಲ್ ಎಡಿಷನ್ ಅಲ್ಲಿ ಆಲ್ಟ್ ಮಾಡಿ ಮೊದಲಿಗೆ ಆಪ್ಷನ್ ಸಿಗ್ತದೆ, ಅಥವಾ ಆಲ್ಟ್ ಮಾಡಿದ್ರೆ ಆಪ್ಷನ್ ಒಳಗೆ ಅಲ್ಲಿ ಬೇಸಿಕ್ಸ್ ಅಂತ ಇದೆ, ಗಮನಿಸಿ. ಆ ಬೇಸಿಕ್ ಸೆಟ್ಟಿಂಗ್ಸ್ ಒಳಗಡೆ ನಾನು ಇದ್ದೇನೆ, ಟ್ಯಾಬ್ ಮಾಡ್ತಾ ಹೋಗ್ತೇನೆ. Tutor messages announce custom access key speak all automatically start job prompt ticket automatic run jaws show virtual use keyboard layout combo box laptop 2 of 3 okay na ಇಲ್ಲಿ ಡೆಸ್ಕ್‌ಟಾಪ್ ಮತ್ತೆ ಲ್ಯಾಪ್‌ಟಾಪ್ ಇರ್ತದೆ. Kinesis 3 of 3 ಸೋ ಇದರ ಬಗ್ಗೆ ಬೇಡ. Desktop ಸೋ ಡೆಸ್ಕ್‌ಟಾಪ್ ಲ್ಯಾಪ್‌ಟಾಪ್ 2 of 3 ಸೋ ಲ್ಯಾಪ್‌ಟಾಪ್ ಸೆಟ್ ಮಾಡ್ಕೊಳ್ಳಿ. ಸೋ ನಮ್ಮ ಡೆಸ್ಕ್‌ಟಾಪ್ ಮತ್ತೆ ಲ್ಯಾಪ್‌ಟಾಪ್ ನಡುವೆ ಏನು ವ್ಯತ್ಯಾಸ ಅಂತಂದರೆ ಕೀಬೋರ್ಡ್ ಅಲ್ಲಿ ಜಾಸ್ ಕಮ್ಯಾಂಡ್ಸ್ಗಳು ವ್ಯತ್ಯಾಸ ಆಗ್ತದೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಈ ವಿಚಾರ ನಿಮಗೆ ಹೇಳ್ತಾ ಇದ್ದೇನೆ. ಈಗ ಲ್ಯಾಪ್ಟಾಪ್ ಕೀಬೋರ್ಡ್ ಲೇಔಟ್ನಲ್ಲಿ ಸಾಮಾನ್ಯವಾಗಿ ಕೆಲವು ಲ್ಯಾಪ್ಟಾಪ್ಗಳಲ್ಲಿ ಇನ್ಸರ್ಟ್ ಕೀ ಇದ್ದೇ ಇರುತ್ತೆ, ಆದರೆ ಕ್ಯಾಪ್ಸ್ಲಾಕ್ ಕೀನ ನಾವು ಜಾಸ್ ಕೀ ಅಂತೇಳಿ ಯೂಸ್ ಮಾಡ್ತೇವೆ. ಜಾಸ್ ಕೀ ಅಂತ ಅಂದರೆ ಸಾಮಾನ್ಯವಾಗಿ ಈ ಜಾಸ್ ಕಮ್ಯಾಂಡ್ಗಳು ಆ ಕೀ ಮೇಲೆ ಡಿಪೆಂಡೆಂಟ್ ಆಗಿರುತ್ತವೆ. ಅಂದರೆ ಜಾಸ್ಗೆ ಸಂಬಂಧಪಟ್ಟದ್ದು, ರೀಡಿಂಗ್ಗೆ ಸಂಬಂಧಪಟ್ಟದ್ದು. ಸೊ ಹಾಗಂತ ಹೇಳ್ಬಿಟ್ಟು ಜಾಸ್ಗೆ ಹೊರತುಪಡಿಸಿ ಬೇರೆ ಕಮ್ಯಾಂಡ್ಸ್ ಇರಲ್ವಾ? ಖಂಡಿತ ಇರುತ್ತೆ. ಆದರೆ ಈ ಜಾಸ್ಕಿ ಜೊತೆಗೇ ಕೂಡ ಆ ಕಮ್ಯಾಂಡ್ಸ್ಗಳು ಬರ್ತದೆ, ಅದನ್ನು ನಾವು ಡಿಸ್ಕಸ್ ಮಾಡೋಣ. ಕೀ ಸ್ಟ್ರೋಕ್ಸ್ ಅಂತ ಹೇಳಿ ಬರುತ್ತೆ. ಆ ಕೀ ಸ್ಟ್ರೋಕ್ಸಲ್ಲಿ ಜನರಲ್ ಈಗೇನು ಮಲ್ಟಿಪಲ್ ಕೀ ಸ್ಟ್ರೋಕ್ಸ್, ಮಲ್ಟಿಲೇಯರ್ ಕೀ ಸ್ಟ್ರೋಕ್ಸ್ ಮತ್ತು ಡುವಲ್ ಕೀ ಸ್ಟ್ರೋಕ್ಸ್ ಅಂತೇಳಿ ಹೇಳ್ತೇವೆ. ಮತ್ತು ಸಿಂಗಲ್ ಕೀ ಸ್ಟ್ರೋಕ್ ಸಾಮಾನ್ಯವಾಗಿ ನಾವೊಂದು ಲೆಟರ್ನ ಪ್ರೆಸ್ ಮಾಡಿದ್ರೆ ಅದು ಸಿಂಗಲ್ ಕೀ, ಅದು ಕೀ ಸ್ಟ್ರೋಕ್ ಆಗೋದಿಲ್ಲ. ಸೊ ಒಂದಕ್ಕಿಂತ ಹೆಚ್ಚು ಕೀಸನ್ನು ನಾವು ಎಲ್ಲ ಉಪಯೋಗಿಸ್ತೀವಿ ಅದು ಕೀ ಸ್ಟ್ರೋಕ್ ಅಂತೇಳಿ ಹೇಳ್ತೇವೆ. ಆಲ್ ರೈಟ್, ನಾನು ಹೇಳ್ತೇನೆ ಎಲ್ಲೆಲ್ಲಿ ಜಾಸ್ ಕೀ ಉಪಯೋಗ ಆಗುತ್ತೆ. ಜಾಸ್ ಕೀ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ 99% ಆಫ್ ಏನು ಕಮ್ಯಾಂಡ್ಸ್ ಇರ್ತದೆ, ರೀಡಿಂಗ್ ಕಮ್ಯಾಂಡ್ಸ್ ಮತ್ತು ನ್ಯಾವಿಗೇಷನಲ್ ಕಮ್ಯಾಂಡ್ಸ್, ಸೊ ಅವೆಲ್ಲ ಈ ಜಾಸ್ ಕೀ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ. ಈ ಜಾಸ್ ಕೀ ಲ್ಯಾಪ್ಟಾಪ್ದು ಕ್ಯಾಪ್ಸ್ ಲಾಕ್, ಓಕೆನಾ? ಸೊ ಮತ್ತೆ ಇದರ ಒಂದು ಕಮ್ಯಾಂಡ್ಸ್ಗಳು ನಾನು ಹೇಳ್ತಾ ಹೋಗ್ತೇನೆ. ಜಾಸ್ಟ್ ಲ್ಯಾಪ್ಟಾಪ್ ಕೀ ಸ್ಟ್ರೋಕ್ಸ್ದೇ ಒಂದು ಹೆಲ್ಪಲ್ಲಿ ಬುಕ್ ಇದೆ, ಆ ಕೀ ಸ್ಟ್ರೋಕ್ ಬುಕ್ನೂ ಕೂಡ ನೀವು ರೆಫರ್ ಮಾಡ್ಬೋದು ಒಂದ್ಸರಿ ನಿಮ್ಮ ಕೀಬೋರ್ಡ್ ಲೇಔಟ್ನ ಲ್ಯಾಪ್ಟಾಪಿಗೆ ಸೆಟ್ ಮಾಡ್ಕೊಂಡ್ಮೇಲೆ. ಸೊ ಈಗ ಜಾಸ್ಟ್ ಕರ್ಸರ್ ಕಾನ್ಸೆಪ್ಟ್ ಹತ್ರ ಬರೋಣ. ಸೊ ಇಲ್ಲಿ ನಾವು ಎಲ್ಲಿ ಆಕ್ಸೆಸಿಬಿಲಿಟಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ನಾವು ಜಾಸ್ ಕರ್ಸರ್ನ ತೊಗೊಂಡು ಹೋಗಬೇಕು. ಆದರೆ ಸದ್ಯಕ್ಕೆ ನನ್ನ ಬಳಿ ಆ ಥರದ ಒಂದು ಅಪ್ಲಿಕೇಶನ್ ಯಾವುದು ಇಲ್ಲ ಸದ್ಯಕ್ಕೆ. ಸೊ ಹಾಗಾಗಿ ಇದನ್ನೇ ನಾನು ನಿಮಗೊಂದು ಐಡಿಯಾ ಕೊಡ್ತೇನೆ, ಹೇಗೆ ಜಾಸ್ ಕರ್ಸರ್ನ ನೀವು ಯೂಸ್ ಮಾಡ್ಬೋದು ಅಂತೇಳಿ. ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಎಲ್ಲಿ ಟ್ಯಾಬ್ ಮತ್ತು ಶಿಫ್ಟ್ ಟ್ಯಾಬ್ ಮಾಡ್ತಿರಲ್ಲ ಅಲ್ಲಿ ಎಲ್ಲಿ ಮೂವ್ ಆಗೋದಿಲ್ವೋ ಅಲ್ಲಿ ಜಾಸ್ ಕರ್ಸರ್ನ ಉಪಯೋಗಿಸ್ಬೇಕು. ಅಗೇನ್ ನೋಡಿ, ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಯಾಕೆ ಲ್ಯಾಪ್ಟಾಪ್ ಕೀಬೋರ್ಡ್ನ ಇಟ್ಕೊಳ್ಳಿ ಅಂತ ಹೇಳಿದೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲರ ಹತ್ರ ಎಕ್ಸ್ಟರ್ನಲ್ ಕೀಬೋರ್ಡ್ ಯೂಸ್ ಮಾಡೋದಿಲ್ಲ. ಅದನ್ನು ನಾನು ಎಕ್ಸ್ಟರ್ನಲ್ ಕೀಬೋರ್ಡ್ ಯೂಸ್ ಮಾಡ್ತೇನೆ. ಎಕ್ಸ್ಟರ್ನಲ್ ಕೀಬೋರ್ಡ್ ಯೂಸ್ ಮಾಡಲಿಲ್ಲ ಅಂತಂದರೆ ಆ ಕೀ ಸ್ಟ್ರೋಕ್ಸ್ಗಳು ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಲ್ಯಾಪ್ಟಾಪ್ ಕೀಬೋರ್ಡ್ ಲೇಔಟ್ ಇಟ್ಕೊಂಡ್ರೆ ನೀವು ಜಾಸ್ತಿ ನಾ ಒಂದು ಎಲ್ಲ ಕೀ ಸ್ಟ್ರೋಕ್ಸ್ನ ಉಪಯೋಗಿಸ್ಬೋದು. ಸೊ ನಾನು ನಿಮಗೆ ಹೇಳ್ತೇನೆ, ಜಾಸ್ ಕರ್ಸರ್ ಅನ್ನತಕ್ಕಂಥದ್ರಲ್ಲಿ ಇದು ಎರಡು ಥರ ಬರುತ್ತೆ, ಬರೀ ಜಾಸ್ ಕರ್ಸರ್ನ ಆಕ್ಟಿವೇಟ್ ಮಾಡೋದು ಮತ್ತು ರೂಟ್ ಜಾಸ್ ಟು PC ಅಂತ ಹೇಳಿಬಿಟ್ಟು. ಇದೆರಡರ ಬಗ್ಗೆ ಸ್ವಲ್ಪ ನಾನು ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಾವು ಸಾಮಾನ್ಯವಾಗಿ ರೂಟ್ ಜಾಸ್ ಟು PCನ ಮಾಡಬೇಕು. ರೂಟ್ ಜಾಸ್ ಟು PC ಅಂದರೆ ಏನು? ಈಗ ನಾವು ಕೀಬೋರ್ಡ್ನಲ್ಲಿ ಏನು ಮೂವ್ ಮಾಡ್ತಾ ಇರ್ತೀವಲ್ಲ, ಆ ಮೂವ್ ಮಾಡ್ತಾ ಇರುವಾಗ ರೂಟ್ ಜಾಸ್ ಟು PC ಮಾಡಿದ್ರೆ ಆ ಕೀಬೋರ್ಡ್ ಕರ್ಸರ್ ಏನಿರ್ತದೆ ಅದೇ ಪೊಸಿಷನ್ಗೆ ನಮ್ಮ ಮೌಸ್ ಪಾಯಿಂಟರು ಕೂಡ ಅಡ್ಜಸ್ಟ್ ಆಗ್ತಾನೆ. ಮೌಸ್ ಪಾಯಿಂಟರು ನೀವು ಎಲ್ಲಿ ಲ್ಯಾಂಡ್ ಆಗಿರ್ತೀರಾ ಆ ಒಂದು ಫೋಕಸ್ಗೆ ಹೋಗ್ತಾನೆ. ಈಗ ನಾವು ಟ್ರೈ ಮಾಡೋಣ. ಫಸ್ಟ್ ನಾನು ರನ್ನೇ ಹೋಗ್ತೇನೆ. ರನ್ ಅಲ್ಲಿ ಎಡಿಟ್ ಕಾಂಬೋ ಇದೆ, ಓಕೆ ಇದೆ, ಕ್ಯಾನ್ಸಲ್ ಬ್ರೌಸ್ ಇದೆ. ಸೊ ನಾನೇನು ಮಾಡ್ತೇನೆ, ಈಗ ನಾನು ಟ್ಯಾಬ್ ಮಾಡ್ತಾ ಇದ್ದೇನೆ, ಹೋಗ್ತಾ ಇದೆ ಅದು, ಓಕೆ ನಾನು ರೂಟ್ ಜಾಸ್ ಟು PC ಮಾಡ್ತೇನೆ. ನಿಮ್ಮ ಹತ್ರ ಡೆಸ್ಕ್ಟಾಪ್ ಇದೆ, ಎಕ್ಸ್ಟರ್ನಲ್ ಕೀಬೋರ್ಡ್ ಲ್ಯಾಪ್ಟಾಪ್ನಲ್ಲಿ ಯೂಸ್ ಮಾಡ್ತಾ ಇದ್ದರೆ ಅಥವಾ ಡೆಸ್ಕ್ಟಾಪ್
ಕೀಬೋರ್ಡ್ ಲೇಔಟ್ ಇದ್ದರೆ ನೀವು ನಂಬ್ಲಾಕ್ ಆಫ್ ಮಾಡಿಕೊಂಡು ಇನ್ಸರ್ಟ್ ಡ್ಯಾಶ್, ನಂಬ್ಲಾಕ್ ಡ್ಯಾಶ್ ಇದೆಯಲ್ಲ ಮೈನಸ್, ನಂಬ್ಲಾಕ್ ಆಫ್ ಆಗಿರಬೇಕು. ಇನ್ಸರ್ಟ್ ಡ್ಯಾಶ್ ಮಾಡಿದ್ರೆ ರೂಟ್ ಜಾಸ್ಟ್ ಪಿ ಸಿ ಅಂತ ಹೇಳ್ತೇನೆ. ಕೀಬೋರ್ಡ್ನಲ್ಲಿ ಕ್ಯಾಪ್ಸ್ ಲಾಕ್ ಹಿಡಿದು ಲೆಫ್ಟ್ ಬ್ರಾಕೆಟ್, ರೂಟ್ ಜಾಸ್ಟ್ ಪಿ ಸಿ, ಕ್ಯಾಪ್ಸ್ ಲಾಕ್ ಹಿಡಿದು ಲೆಫ್ಟ್ ಬ್ರಾಕೆಟ್ ಮಾಡಿದ್ರೆ ರೂಟ್ ಜಾಸ್ಟ್ ಪಿ ಸಿ. ಸೊ ನೋಡಿಲಿ ಓಕೆ ಬಟನ್, ಕ್ಯಾನ್ಸಲ್ ಬಟನ್, ನಾನೇನು ಮಾಡಿದೆ ಇನ್ಸರ್ಟ್ ಅಪ್ಯಾರೋ ಮಾಡಿದೆ, ಅಂದರೆ ಕ್ಯಾಪ್ಸ್ ಲಾಕ್ ಅಪ್ಯಾರೋ. ಇನ್ಫ್ಯಾಕ್ಟ್ ನಾನು ಇನ್ಸರ್ಟ್ ಹೇಳೋದಿಲ್ಲ, ಜಾಸ್ ಕೀ ಅಂತೇನೆ, ಯಾಕಂದರೆ ನಾನು ಕ್ಯಾಪ್ಸ್ ಲಾಕ್ ಯೂಸ್ ಮಾಡ್ತಾ ಇದ್ದೀನಿ ಲ್ಯಾಪ್ಟಾಪ್ ಕೀಬೋರ್ಡ್ನಲ್ವಾ. ಸೊ ಇಲ್ಲಿ ನಾನು ಫೋಕಸ್ಸು, ಸೊ ಬ್ರೌಸ್ ಮೇಲೆ ನಾನು ಇಟ್ಟಿದ್ದೇನೆ, ಓಕೆನಾ. ಆದರೆ ನನಗೆ ಆಕ್ಸೆಸಬಲ್ ಇದೆ, ಇದು ನನ್ನ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಕ್ಸೆಸಬಲ್ ಇಲ್ಲ ಅಂತಂದರೆ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ರೂಟ್ ಜಾಸ್ಟ್ ಪಿ ಸಿ ಮಾಡಿಬಿಟ್ಟು ಕಂಟ್ರೋಲ್ ಹೋಮ್ ಮಾಡಿ ನೋಡಿ. ಜಾಸ್ ಕರೆದರಿಂದ ಬರೀ ನಾವು ಮೌಸ್ ಪಾಯಿಂಟರ್ ಮೂವ್ ಮಾಡೋದ್ರ ಮೂಲಕ ಏನೇನು ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ ರನ್ ಡೈಲಾಗ್, ಈ ರನ್ ಡೈಲಾಗ್ ಅನ್ನತಕ್ಕಂಥ ಒಂದು ಟೈಟಲ್. ಸೊ ಒಂದು ಟೈಟಲ್ ಬಾಕ್ಸ್ ಪ್ರತಿಯೊಂದು ಅಪ್ಲಿಕೇಶನ್ಗೆ ಅದರದೇ ಅದೊಂದು ಲೇಔಟ್ ಇರುತ್ತದೆ. ಸೊ ಹಾಗೆ ಒಂದು ಡೈಲಾಗ್ ಬಾಕ್ಸ್ ಅಂತಂದರೆ ಅದರಲ್ಲೂ ಕೂಡ ಅದೊಂದು ವಿಂಡೋ, ಡೈಲಾಗ್ ಬಾಕ್ಸ್ ಅನ್ನೋದು ಒಂದು ವಿಂಡೋ, ಅದರಲ್ಲಿ ಅದರದೇ ಅದೊಂದು ಡೈಲಾಗ್ ಬಾಕ್ಸ್ಗೆ ಒಂದು ನೇಮ್ ಇರ್ತದೆ. ತದನಂತರ ಡೈಲಾಗ್ ಬಾಕ್ಸ್ ಮೆಸೇಜ್ ಇರ್ತದೆ. ಡೈಲಾಗ್ ಬಾಕ್ಸ್ ಟೈಪ್ಸ್ ನಿಮಗೆ ಬೇಸಿಕ್ ಕಂಪ್ಯೂಟರ್ ಕಲಿಯುವಾಗ ನಿಮಗೆ ಗೊತ್ತಿರ್ತದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಲಾಗ್ ಬಾಕ್ಸ್. ಸೊ ಡೌನ್ ಮಾಡ್ತೀನಿ, ಟೈಪ್ ದಿ ನೇಮ್ ಆಫ್ ಅ ಪ್ರೋಗ್ರಾಮ್ ಫೋಲ್ಡರ್ ಡಾಕ್ಯುಮೆಂಟ್ ಆರ್ ಇಂಟರ್ನೆಟ್. ಆಲ್ ರೈಟ್, ಸೊ ಇದು ಡೈಲಾಗ್ ಬಾಕ್ಸಿನ ಮೆಸೇಜ್, ಏನು ಡೈಲಾಗ್ ಬಾಕ್ಸ್ ಇದೆ ಅದು. ರಿಸೋರ್ಸ್ ಅಂಡ್ ವಿಂಡೋಸ್ ವಿಲ್ ಓಕೆ, ದೊಡ್ಡದಿದೆ ಹಾಗಾಗಿ ಎರಡು ಲೈನ್ ಇದೆ. ಓಪನ್ ಕ್ರೋಮ್, ಸೊ ನನಗೆ ಓಪನ್ ಅಂತ ಹೇಳ್ಬಿಟ್ಟು ಕ್ರೋಮ್ ಅದು ಓದ್ತಾ ಇದೆ. ಸೊ ಇಲ್ಲಿ ಮೌಸ್ ಪಾಯಿಂಟರ್ ಮೂವ್ ಆಗ್ತಾ ಇದೆ, ಜಾಸ್ ಓದ್ತಾ ಇದೆ. ನಮಗೆ ಇದರಿಂದ ಇನ್ನೊಂದು ಅನುಕೂಲ ಏನಿದೆ ಅಂತಂದರೆ, ನಮಗೆ ಯಾವ್ದಾದ್ರು ಡೈಲಾಗ್ನಲ್ಲಿ ಯಾವ್ದಾದ್ರು ವರ್ಡ್ ಅರ್ಥ ಆಗಲಿಲ್ಲ ಅಥವಾ ವರ್ಡ್ನ ಸ್ಪೆಲ್ಲಿಂಗ್ ಬೇಕು ಅಂತಂದರೆ ಆರಾಮಾಗಿ ನ್ಯಾವಿಗೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ರಿಸೋರ್ಸ್ ಆ್ಯಂಡ್ ವಿಂಡೋಸ್ ವಿಲ್, ಸೊ ರಿಸೋರ್ಸ್ ಈಗ ನೋಡಿ ನಾನು ಹೋಮ್ ಮಾಡ್ತೇನೆ, ಸ್ಟ್ಯಾಂಡರ್ಡ್ ಎಡಿಂಗ್ ಕಮೆಂಟ್ ಮಾಡಿ ಲೆಫ್ಟ್ ಆರ್ ರೈಟರ್, ಸೊ ಕಂಟ್ರೋಲ್ ಲೆಫ್ಟ್ ಆರ್ ರೈಟರ್, ನಮಗೆ ಸ್ಪೆಲ್ಲಿಂಗ್ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಓಪನ್ ಕ್ರೋಮ್. ಸೊ ನೋಡಿ ಇಲ್ಲಿ ನಮಗೆ ಮೌಸ್ ಕರ್ಸರ್ ಅಂದರೆ ಜಾಸ್ ಕರ್ಸರ್ ಯೂಸ್ ಮಾಡೋದ್ರಿಂದ ಈಗ ನೋಡಿ ಓಪನ್ ಕೊಲನ್ ಎಡಿಟ್ ಕಾಂಬೋ ಅಂತ ಇದೆ. ಅದು ಎಡಿಟ್ ಕಾಂಬೋ ಓದ್ತಾ ಇಲ್ಲ, ಯಾಕೆ ಹೇಳಿ ಅದು ಜಾಸ್ನ ಒಂದು ಟ್ಯೂಟರ್ ಮೆಸೇಜ್. ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಂಪ್ಟ್ಸ್ ಇರ್ತದೆ, ಅದು ಟೈಪ್ ಆಫ್ ಪ್ರಾಂಪ್ಟ್ ನಾವು ಜಾಸ್ ಮೂಲಕ ಅರ್ಥ ಮಾಡ್ಕೊಳ್ತೇವೆ. ಆದರೆ ಇದು ಮೌಸ್ ಪಾಯಿಂಟರ್ ಮೂವ್ ಆಗ್ತಾ ಇರೋದ್ರಿಂದ ಓಪನ್ ಅಂತೇಳಿ ಹೇಳ್ತಾ ಇದೆ, ಅದು ಕ್ರೋಮ್ ಅಂತೇಳಿ ಹೇಳ್ತಿದೆ, ಕ್ರೋಮ್ ಸೆಲೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಓಕೆ ಬಟನ್ ಕ್ಯಾನ್ಸಲ್, ಸೊ ಓಕೆ ಕ್ಯಾನ್ಸಲ್ ಬ್ರೌಸ್ ಅಂತ ಇದೆ. ಸೊ ಈಗ ನಾವೇನು ಮಾಡಬೇಕು, ಓ ಹೋಮ್ ಮಾಡಿದ್ದೀನಿ. ಸೊ ಲೆಫ್ಟ್ ಮೌಸ್ ಬಟನ್, ರೈಟ್ ಮೌಸ್ ಬಟನ್ ಅಂತ ನಮಗೆ ಹೇಗೆ ಮೌಸಲ್ಲಿ ಸಿಗ್ತದೆ ಆ ಥರ ಕೀಬೋರ್ಡ್ಲನ್ನು ಕೂಡ ಈ ಲೆಫ್ಟ್ ಮೌಸ್ ಬಟನ್ ಮತ್ತು ರೈಟ್ ಮೌಸ್ ಬಟನ್ ಇದೆ. ನೀವು ಡೆಸ್ಕ್ಟಾಪ್ ಲೇಔಟ್ ಯೂಸ್ ಮಾಡ್ತಾ ಇದ್ರೆ ನಮ್ಲಾಕ್ ಆಫ್ ಮಾಡಿಕೊಂಡು ಸ್ಲ್ಯಾಶ್ ಇದೆಯಲ್ಲ, ನಮ್ಲಾಕ್ ಆನ್ ಆಫ್ ಕೀ ಇದೆಯಲ್ಲ ಅದ್ರ ಪಕ್ಕ ಸ್ಲ್ಯಾಶ್ ಇದೆಯಲ್ಲ ಅದು ಲೆಫ್ಟ್ ಮೌಸ್ ಬಟನ್, ಅದ್ರ ಪಕ್ಕ ಸ್ಟಾರ್ ಅಂದರೆ ಇಂಟು ಆ ಸ್ಟಾರ್ ಇದೆಯಲ್ಲ ಅದು ಸ್ಟಾರ್ ರೈಟ್ ಮೌಸ್ ಬಟನ್. ಸೊ ಅದ್ರ ಪಕ್ಕದ್ದು ಡ್ಯಾಶ್ ಇದೆ, ಅದು ರೂಟ್ ಜಾಸ್ಟ್ ಪಿ ಸಿ ಮಾಡೋ ಯೂಸ್ ಮಾಡ್ತಿರಲ್ಲ. ಅದು ಕೀಬೋರ್ಡ್ ಲೇಔಟ್ ಇದೆಯಲ್ಲ ನಮ್ಮ ಲ್ಯಾಪ್ಟಾಪ್ದು, ಲ್ಯಾಪ್ಟಾಪ್ನಲ್ಲಾದರೆ ನೀವು ಕ್ಯಾಪ್ಸ್ ಲಾಕ್ ಮತ್ತು ನಮ್ಮ ನ್ಯೂಮೆರಿಕಲ್ 8 ನಂಬರ್ ಇದೆಯಲ್ಲ, ನಂಪ್ಯಾಡ್ ಅಲ್ಲ, ಈ ಫಂಕ್ಷನ್ ಇರೋ ಕೆಳಗಡೆ ಇದೆಯಲ್ಲ ಆ ನ್ಯೂಮೆರಿಕಲ್ ಕೀಪ್ಯಾಡ್, ಆಲ್ಫಾ ನ್ಯೂಮೆರಿಕಲ್ ಕೀಪ್ಯಾಡ್, ಆ ನ್ಯೂಮೆರಿಕಲ್ ಕೀಪ್ಯಾಡ್ನಲ್ಲಿ ಕ್ಯಾಪ್ಸ್ ಲಾಕ್ 8, ಕ್ಯಾಪ್ಸ್ ಲಾಕ್ 8 ಮಾಡಿದ್ರೆ ಐ ಮೀನ್ ಜಾಸ್ ಕೀ ಪ್ಲಸ್ 8 ಯೂಶಲಿ ಕ್ಯಾಪ್ಸ್ ಲಾಕ್ ಇರ್ತದೆ, ನಾನು ಕ್ಯಾಪ್ಸ್ ಲಾಕ್ ಬಂದ್ಬಿಡುತ್ತೆ ಬಾಯಲ್ಲಿ. ಕ್ಯಾಪ್ಸ್ ಲಾಕ್ 8 ಮಾಡಿದ್ರೆ ಲೆಫ್ಟ್ ಮೌಸ್ ಬಟನ್, ಕ್ಯಾಪ್ಸ್ ಲಾಕ್ 9 ಮಾಡಿದ್ರೆ ರೈಟ್ ಮೌಸ್ ಬಟನ್. ಸೊ ನಮಗೆ ಇಲ್ಲಿ ಭಾಳ ಮುಖ್ಯವಾಗಿ ಗೊತ್ತಾಗಬೇಕಿರೋದು ಎಲ್ಲಿ ರೈಟ್ ಕ್ಲಿಕ್ ಮಾಡಬೇಕು ಮತ್ತು ಎಲ್ಲಿ ಲೆಫ್ಟ್ ಕ್ಲಿಕ್ ಮಾಡಬೇಕು, ಎಲ್ಲಿ ಲೆಫ್ಟ್ ಡಬಲ್ ಕ್ಲಿಕ್ ಮಾಡಬೇಕು. ಸಾಮಾನ್ಯವಾಗಿ ರೈಟ್ ಡಬಲ್ ಕ್ಲಿಕ್ ಇಲ್ಲ, ಲೆಫ್ಟ್ ಡಬಲ್ ಕ್ಲಿಕ್, ಲೆಫ್ಟ್ ಸಿಂಗಲ್ ಕ್ಲಿಕ್, ರೈಟ್ ಸಿಂಗಲ್ ಕ್ಲಿಕ್. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಲೆಫ್ಟ್ ಸಿಂಗಲ್ ಕ್ಲಿಕ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಸಾಮಾನ್ಯವಾಗಿ ಬಟನ್ಸ್ಗಳು ಎಲ್ಲಿರ್ತವೆ ಆ ಬಟನ್ಸ್ಗಳಿಗೆ ನಾವು ಲೆಫ್ಟ್ ಸಿಂಗಲ್ ಕ್ಲಿಕ್. ವೆಬ್ ಪೇಜಸ್ಸಲ್ಲಿ ಲಿಂಕ್ಸ್ ಇದ್ದರೆ, ವೆಬ್ ಪೇಜಸ್ಸಲ್ಲಿ ಲಿಂಕ್ಸ್ ಇದ್ದರೆ ಲೆಫ್ಟ್ ಸಿಂಗಲ್ ಕ್ಲಿಕ್. ಡಬಲ್ ಕ್ಲಿಕ್ ಎಲ್ಲಿ ಯೂಸ್ ಮಾಡ್ತೀವಿ, ಸಾಮಾನ್ಯವಾಗಿ ಫೈಲ್ ಫೋಲ್ಡರ್ಸ್ ಇರ್ತದಲ್ಲ ಆ ಫೈಲ್ ಫೋಲ್ಡರ್ಸಲ್ಲಿ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ ಆ ಫೈಲ್ ಮೇಲೆ ನಿಂತ್ಕೊಂಡು, ಡಬಲ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟೆಡ್ ಐಟಮ್ ಏನಿರುತ್ತೆ ಅದು ಓಪನ್ ಆಗ್ತದೆ. ರೈಟ್ ಕ್ಲಿಕ್ ಯಾವಾಗ ಯೂಸ್ ಮಾಡ್ತೇವೆ, ರೈಟ್ ಕ್ಲಿಕ್ ಯಾವಾಗ ಯೂಸ್ ಮಾಡ್ತೇವೆ ಅಂತಂದರೆ, ಸಾಮಾನ್ಯವಾಗಿ ಯಾವ್ದಾರು ಒಂದು ಫೈಲ್ ಅಥವಾ ಫೋಲ್ಡರ್ ಮೇಲೆ ನಿಂತ್ಕೊಳ್ತೀವಿ, ಈಗ ಒಂದು ಫೈಲ್ ಫೋಲ್ಡರ್ ಮೇಲೆ ನಿಂತ್ಕೊಳ್ತೀವಿ ಅಥವಾ ಯಾವ್ದಾರು ಒಂದು ಎಲಿಮೆಂಟ್ ಮೇಲೆ ನಿಂತ್ಕೊಂಡು ಅದರ ಒಂದು ಸಬ್ ಆಪ್ಷನ್ ಇರ್ತದಲ್ಲ ಒಂದು ಸಬ್ ಆಪ್ಷನ್ಗೋಸ್ಕರ ರೈಟ್ ಕ್ಲಿಕ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಫೈಲ್ ಅಥವಾ ಫೋಲ್ಡರ್ ಮೇಲೆ ನಿಂತ್ಕೊಳ್ತೀರ, ಅಪ್ಲಿಕೇಶನ್ ಮಾಡ್ತಿರಲ್ಲ ಅದಕ್ಕೆ ಈಕ್ವಲ್ಸ್ ರೈಟ್ ಮೌಸ್ ಬಟನ್, ಓಕೆನಾ. ಸೊ ಒಂದು ಮೆನ್ಯು ಬಾರ್ ಆಕ್ಟಿವೇಟ್ ಮಾಡಲಿಕ್ಕೂ ಕೂಡ ಅಷ್ಟೇ, ಯಾವ್ದಾದ್ರು ಐಟಮ್ ಅದರ ಸಬ್ ಆಪ್ಷನ್ ಇತ್ತು ಅಂತಂದರೆ ಐಟಮ್ಗೆ ರೈಟ್ ಕ್ಲಿಕ್ನ ಮಾಡಬೇಕು. ಸೊ ಓಕೆನಾ, ಅದು ಭಾಳ ಇಂಪಾರ್ಟೆಂಟ್. ಜಾಸ್ ಕರ್ಸರ್ ಯೂಸ್ ಮಾಡುವಾಗ ನಾನು ಈಗ ಓಕೆ ಬಟನ್ ಮೇಲೆ ಇಟ್ಟಿದ್ದೀನಿ, ನೋಡ್ಕೊಳ್ತೀನಿ. ಯಾಕಂದ್ರೆ ಓಕೆ ಬ್ರೌಸ್ ಕ್ಯಾನ್ಸಲ್ ಒಟ್ಟಿಗೆ ಓದ್ತಾ ಇದೆ. ಸೊ ಹಾಗಾಗಿ ನಾವು ಕಂಟ್ರೋಲ್ ಲೆಫ್ಟ್ ಏರೋ ರೈಟ್ ಏರೋ ಮಾಡ್ಕೊಂಡು ನೋಡಿ, ನಾನು ಕಂಟ್ರೋಲ್ ಲೆಫ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಕಂಟ್ರೋಲ್ ರೈಟ್ ಏರೋ ಕ್ಯಾನ್ಸಲ್, ಓಕೆ ಮೇಲೆ ಇಟ್ಟಿದ್ದೀನಿ. ಸೊ ನಾನೀಗ ಕ್ಯಾಪ್ಸ್ ಲಾಕ್ ಮತ್ತೆ ನ್ಯೂಮೆರಿಕಲ್ 8 ಮಾಡ್ತೀನಿ. Left mouse button, desktop, folder view, list view, VMware workstation, 16 player, 3 of 3. ಸೊ ಓಪನ್ ಆಗಲಿಕ್ಕೆ ಟೈಮ್ ತಗೊಳ್ತಿದೆ, ಓಕೆ. ಸೊ ಇದು ಗೊತ್ತಾಯ್ತಲ್ವಾ ಜಾಸ್ ಕರ್ಸರ್ ಕಾನ್ಸೆಪ್ಟ್. ಮತ್ತೆ ಇದು ಸ್ವಲ್ಪ ಇನ್ನು ಅಡ್ವಾನ್ಸ್ ಲೆವೆಲಲ್ಲಿ ಹೋದರೆ ಈ ಒಂದು ಕರ್ಸರ್ ರಿಸ್ಟ್ರಿಕ್ಷನ್ ಅಂತ ಒಂದು ಬರ್ತದೆ. ಸೊ ಇದು ನಾನು ನಿಮಗೆ ಐಡಿಯಾ ಕೊಡ್ಬೋದು, ಇದು ಅಷ್ಟಾಗಿ ಪ್ರಾಕ್ಟಿಕಲ್ ಆಗಿ ನನಗೆ ಹೇಳಲಿಕ್ಕೆ
ಕಷ್ಟ ಆಗ್ಬೋದು, ಅಂದ್ರೆ ತುಂಬಾ ಟೈಮ್ ತಗೊಳ್ಬಹುದು ಎಲ್ಲ ಬಿಡಿಸಿ ಹೇಳಲಿಕ್ಕೆ. ಈಗ ಬರೀ ಜಾಸ್ಟ್ ಕರ್ಜ ಸಾಮಾನ್ಯವಾಗಿ ನಾವು ಉಪಯೋಗಿಸಲ್ಲ, ರೂಟ್ ಜಾಸ್ಟ್ ಪಿಸಿನ ನಾವು ಯೂಸ್ ಮಾಡ್ತೀವಿ. ಈಗ ಜಾಸ್ಟ್ ಕರ್ಜರ್ ಉಪಯೋಗಿಸಿದ್ರೆ ಏನಾಗುತ್ತೆ, ಬರೀ ಜಾಸ್ಟ್ ಕರ್ಜರ್ ಅಂತಂದ್ರೆ ಆ ಮೌಸ್ ಪಾಯಿಂಟರ್ ಎಲ್ಲಿರ್ತದೆ ಅಲ್ಲೇ ನಿಮಗೆ ನ್ಯಾವಿಗೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಜಾಸ್ಟ್ ಕರ್ಜರ್ ಆಕ್ಟಿವೇಟ್ ಮಾಡ್ಲಿಕ್ಕೆ ಜಾಸ್ ಕೀ ಮತ್ತೆ ಪಿ. ಓಕೆನಾ? ಸೊ ಯಾಕಂದ್ರೆ ಮೌಸ್ ಆಲ್ರೆಡಿ ನಾನು ಓಕೆ ಬಟನ್ ಮೇಲೆ ಇಟ್ಟಿದ್ನಲ್ಲ, ರನ್ನಿಗೆ ಬಂದಾಗ ಅದು ಪಾಯಿಂಟರ್ ಓಕೆ ಮೇಲೆ ಇತ್ತು. ಓಕೆನಾ? ಮೌಸಲ್ಲಿ ಒಂದಷ್ಟು ಸೆಟ್ಟಿಂಗ್ಸ್ ಇದೆ. ಇದು ನಾನು ಮೊದಲೇ ಹೇಳಿದಾಗ ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಇರೋದ್ರಿಂದ ಸ್ವಲ್ಪ ಆಫ್ ಟಾಪಿಕ್ ಹೋಗ್ತಿದೆ, ದಯವಿಟ್ಟು ಕ್ಷಮೆ ಇರಲಿ. ಈ ಮೌಸ್ ಪಾಯಿಂಟರ್ ಇದರಲ್ಲಿ ಒಂದು ಸೆಟ್ಟಿಂಗ್ಸ್ ಇರುತ್ತೆ, ಮೂವ್ ಪಾಯಿಂಟರ್ ಡಿಫಾಲ್ಟ್ ಆಪ್ಷನ್ ಅಂತ ಹೇಳ್ಬಿಟ್ಟು, ಅದು ಸಮಥಿಂಗ್ ವೆರಿ ಸಿಮಿಲರ್ ಸೆಟ್ಟಿಂಗ್ ಇದೆ. ಸೊ ಸಾಮಾನ್ಯವಾಗಿ ಯಾವುದೇ ಒಂದು ಡೈಲಾಗ್ನಲ್ಲಿ ನಿಮಗೆ ಡಿಫಾಲ್ಟ್ ಬಟನ್ ಸಿಗುತ್ತೆ. ಡಿಫಾಲ್ಟ್ ಬಟನ್ ಅಂತಂದರೆ ಎಂಟ್ರ್ ಹೊಡೆದಾಗ ಸಾಮಾನ್ಯವಾಗಿ ಈಗ ಓಕೆ ಬಟನ್ ಡಿಫಾಲ್ಟ್ ಇರ್ತದೆ, ಪ್ರತಿಯೊಂದು ಡೈಲಾಗ್ನಲ್ಲಿ ಓಕೆ ಬಟನ್ ಡಿಫಾಲ್ಟ್ ಇರ್ತದೆ. ಸೊ ಡಿಫಾಲ್ಟ್ ಬಟನ್ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಕಮ್ಯಾಂಡ್ ಇದೆ, ಇನ್ಸರ್ಟ್ ಇ. ಓಕೆನಾ? ಇದು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಡೈಲಾಗ್ಸಲ್ಲಿ ಡಿಫಾಲ್ಟ್ ಬಟನ್ ಯಾವುದು ಅಂತ ಹೇಳೋಕ್ಕಾಗಲ್ಲ. ಸಿಂಪಲ್ಲಾಗಿ ಹೇಳ್ತೇನೆ, ಮಲ್ಟಿಪಲ್ ಬಟನ್ಸ್ ಏನಾರು, ಒಂದಕ್ಕಿಂತ ಹೆಚ್ಚು, ಎರಡಕ್ಕಿಂತ ಹೆಚ್ಚು ಬಟನ್ಸ್ ಏನಾರು ಇದ್ವು ಅಂತಂದರೆ ಡಿಫಾಲ್ಟ್ ಬಟನ್ನು ಯಾವುದು ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಕೇಳ್ಬೋದು ಇದರಲ್ಲಿ ಕ್ಯಾನ್ಸಲ್ ಬ್ರೌಸ್ ಓಕೆ ಇದೆಯಲ್ಲ, ಇದರಲ್ಲಿ ಹೆಂಗೆ ಡಿಫಾಲ್ಟ್ ಬಟನ್ ಹೇಳ್ದ ಅಂತ ಹೇಳ್ಬಿಟ್ಟು. ಇದು ಇಂಟ್ರೆಸ್ಟಿಂಗ್ ಕ್ವಶನ್. ಈಗ ಒಂದು ಕೆಲಸ ಮಾಡ್ತೇನೆ, ಓಪನ್ ಎಡಿಟ್ ಕಾಂಬೋ ಕ್ರೋಮ್, ಕ್ರೋಮ್ ನಾಳಿಸ್ತೀನಿ. ಈಗ ಗಮನಿಸ್ತೀನಿ, ಟ್ಯಾಬ್ ಮಾಡಿ, ಕ್ಯಾನ್ಸಲ್ ಓಕೆ ಡಿಸೇಬಲ್ ಆಯ್ತು. ಬ್ರೌಸ್ ಓಪನ್ ಎಡಿಟ್ ಕಾಂ, ಇನ್ಸರ್ಟ್ ಇ ಮಾಡ್ತೀನಿ. ಕ್ಯಾನ್ ನಾಟ್ ಡಿಟರ್ಮೈನ್ ಡಿಫಾಲ್ಟ್ ಬಟನ್ ಇನ್ ದಿಸ್ ಡಯಲಾಗ್ ಬಾಕ್ಸ್. ವೆರಿ ಗುಡ್. ಸೊ ಅದರ ಅರ್ಥ ಏನು? ಇಲ್ಲಿ ಒಂದು ಲಾಜಿಕ್ ಇದೆ ಸ್ನೇಹಿತರೆ. ಸಾಮಾನ್ಯವಾಗಿ ಕ್ಯಾನ್ಸಲ್ ಬಟನ್ ಎಂಟರ್ ಮಾಡಿದಾಗ ಆಕ್ಷನ್ ಕ್ಯಾನ್ಸಲ್ ಆಗಲ್ಲ. ಎಂಟರ್ ಮಾಡಿದಾಗ ಏನಾಗ್ತದೆ, ಏನು ತಗೊಂಡಿರ್ತೀವಿ ನೋಡಿ, ಡಿಫಾಲ್ಟ್ ಅನ್ನೋದೇ ಅದಕ್ಕೆ. ನಾವು ಎಂಟರ್ ಮಾಡಿದಾಗ ಕಂಪ್ಯೂಟರ್ ಆಲ್ವೇಸ್ ಪಾಸಿಟಿವ್ ರೆಸ್ಪಾನ್ಸ್ನ ತಗೊಳ್ಳುತ್ತದೆ. ಈಗ ನಾನು ಎಂಟರ್ ಕೊಡ್ತೀನಿ ನೋಡಿ, ಕ್ಯಾನ್ಸಲ್ ಇದೆ ತಗೊಳ್ಳಾರತ್ತ ನೋಡೋಣ. ಇಲ್ಲ, ಏನಾದ್ರು ಟೈಪ್ ಮಾಡ್ಬೇಕು, ಕ್ಯಾನ್ಸಲ್ ಇದೆ, ಯಾಕೆ ತಗೊಳ್ತಿಲ್ಲ? ಸೊ ಆಲ್ವೇಸ್ ನೀವು ಎಂಟರ್ ಕೊಟ್ಟಾಗ ಏನು ಒಂದು ಪಾಸಿಟಿವ್ ಬಟನ್ ಏನಿರ್ತದೆ ಅಲ್ಲಿ, ಸೊ ಅದನ್ನು ಮಾತ್ರ ಅವನು ತಗೊಳ್ತಾನೆ. ಈಗ ಬ್ರೌಸ್ ಬಟನ್ ಇದೆ, ನಾವಿಲ್ಲಿ ಸಾಮಾನ್ಯವಾಗಿ ರನ್ನಲ್ಲಿ ನಮಗೆ ಟೈಪ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ. ನಾವು ಬ್ರೌಸ್ ಯಾವಾಗ ಮಾಡ್ತೇವೆ, ನಮಗೆ ಫೈಲ್ ಏನಾದ್ರು ಅದ್ರ ಪಾತ್ ಗೊತ್ತಿಲ್ಲ ಅಂತ ಅಂದಾಗ, ಸಾಮಾನ್ಯವಾಗಿ ನಾವು ರನ್ನಲ್ಲಿ ಫೈಲ್ಸ್ ಎಲ್ಲ ಓಪನ್ ಮಾಡೋದಿಲ್ಲ. ನಾವು ರನ್ನಲ್ಲಿ ಏನಿದ್ರು ಸಾಫ್ಟ್ವೇರ್ಸ್ಗಳನ್ನು ಓಪನ್ ಮಾಡ್ತೇವೆ, ಕಂಪ್ಯೂಟರ್ ಸಂಬಂಧಪಟ್ಟ ಸೆಟ್ಟಿಂಗ್ಸ್ನ ಓಪನ್ ಮಾಡ್ತೇವೆ. ಸೊ ಹಾಗಾಗಿ ಫ್ರೀಕ್ವೆಂಟ್ ಆಗಿ ರನ್ನನ್ನು ಇದಕ್ಕೆ ಯೂಸ್ ಮಾಡ್ತೇವೆ. ಹಾಗಾಗಿ ಅವರು ಕ್ಯಾನ್ಸಲ್ ಮತ್ತು ಬ್ರೌಸನ್ನು ಕ್ಯಾನ್ಸಲ್ ಅಂತೂ ಇರೋದಿಲ್ಲ ಬಿಡಿ, ಬ್ರೌಸ್ ಬಟನ್ ಡಿಫಾಲ್ಟ್ ಇಲ್ಲ. ಓಕೆ, ಕ್ಷಮಿಸಿ ನೋಡಿ, ಇದೇ ಥರ ಆಫ್ ಟಾಪಿಕ್ ಆಗ್ತಾ ಹೋಗುತ್ತೆ. ಈಗ ನಾನು ನಿಮಗೆ ಹೇಳಿ ಕೊಡ್ತಾ ಇರೋದು ಕರ್ಸರ್ನ ಒಂದು ರಿಸ್ಟ್ರಿಕ್ಷನ್ ಅಂತ ಹೇಳ್ಬಿಟ್ಟು, ರೂಟ್ ಜಾಸ್ಟ್ ಪಿ ಸಿ ಮಾಡಿರ್ತೇವಲ್ಲ, ಆ ರೂಟ್ ಜಾಸ್ಟ್ ಪಿ ಸಿ ಮಾಡಿದ್ಮೇಲೆ ಪಿ ಸಿ ಕರ್ಸರ್ಗೆ ಮತ್ತೆ ನೀವು ಬರಬೇಕು ಅಂತಂದರೆ ಜಾಸ್ಕಿ ಮತ್ತು ಸೆಮಿಕೋಲನ್. ಆದರೆ ನಮ್ಮ ಡೆಸ್ಕ್ಟಾಪ್ ಲೇಔಟ್ನಲ್ಲಿ ಜಸ್ಟ್ ನಮ್ಮ ಲಾಕ್ ಆಫ್ ಮಾಡಿಕೊಂಡು ಆ ಪ್ಲಸ್ ಬಟನ್ ಇದೆಯಲ್ಲ, ಪ್ಲಸ್ ಬಟನ್ ಅಂದರೆ ಉದ್ದ ಬಟನ್ ಇದೆಯಲ್ಲ ಮೈನಸ್ ಕೆಳಗಡೆದು, ಅದನ್ನು ಪ್ರೆಸ್ ಮಾಡಿದ್ರೆ ಪಿ ಸಿ ಕರ್ಸರ್ಗೆ ಬರ್ತೀರ. ಸೊ ಓಕೆ, ಈಗ ನಾನು ಒಂದು ಕೆಲಸ ಮಾಡ್ತೇನೆ, ಒಂದೆರಡು ಅಪ್ಲಿಕೇಶನ್ ಓಪನ್ ಮಾಡ್ತೇನೆ, ನೋಟ್ ಪ್ಯಾಡ್, ಕ್ಯಾಲ್ಕುಲೇಟರ್, desktop folder view list view VMware workstation 16 player title is calculate. Okay, now root just a PC martine caps lock left bracket root jaws scan the PC PPC history and memory lists history untitled notepad root jaws to PC ರೂಟ್ ಜಾಸ್ಟ್ ಪಿ ಸಿ ಮಾಡಿದ್ದೇನೆ, ಅದು ಕ್ಯಾಲ್ಕುಲೇಟರ್ ಅಲ್ಲಿ ಬಂತು ರೂಟ್ ಜಾಸ್ಟ್ ಕ್ಯಾನ್ ಟು ಪಿ ಸಿ, ನಾನು ಹೇಳ್ತೀನಿ ಅದ್ರ ಬಗ್ಗೆ. ಸೊ ಇಲ್ಲಿ ಫೈಲ್ ಮೆನ್ಯು ಬಾರ್ ಎಡಿಟ್ ಎಲ್ಎನ್ 1 ಎಲ್ಎನ್ 1 ಫೈಲ್ ಮೆನ್ಯು ಬಾರ್ ಎಡಿಟ್ ಮೆನ್ಯು ಬಾರ್ ಫಾರ್ಮ್ಯಾಟ್ ಮೆನ್ಯು. ನಾನು ನೋಟ್ ಪ್ಯಾಡ್ ಅಲ್ಲಿ ಇಟ್ಕೊಂಡು ರೂಟ್ ಜಾಸ್ಟ್ ಪಿ ಸಿ ಮಾಡಿದೆ. ಇಲ್ಲಿ ಒಂದು ಕಮ್ಯಾಂಡ್ ಇದೆ ಇನ್ಸರ್ಟ್ ಆರ್ ಅಂತ ಹೇಳ್ಬಿಟ್ಟು, ಕರ್ಸರ್ ರಿಸ್ಟ್ರಿಕ್ಷನ್ ಅಂದ್ರೆ ಇದನ್ನು ಗಮನಿಸಿ, ರಿಯಲ್ ವಿಂಡೋ ರಿಸ್ಟ್ರಿಕ್ಷನ್, ಟೋಟಲ್ ಆರ್ ಇದೆ, ರಿಯಲ್ ವಿಂಡೋ ರಿಸ್ಟ್ರಿಕ್ಷನ್, ಕರೆಂಟ್ ವಿಂಡೋ ರಿಸ್ಟ್ರಿಕ್ಷನ್, ಕರೆಂಟ್ ವಿಂಡೋ ರಿಸ್ಟ್ರಿಕ್ಷನ್, ಫೋಕಸ್ ವಿಂಡೋ ರಿಸ್ಟ್ರಿಕ್ಷನ್, ಫೋಕಸ್ ವಿಂಡೋ ರಿಸ್ಟ್ರಿಕ್ಷನ್, ಫ್ರೇಮ್ ರಿಸ್ಟ್ರಿಕ್ಷನ್, ಫ್ರೇಮ್ ರಿಸ್ಟ್ರಿಕ್ಷನ್, ಅನ್ರಿಸ್ಟ್ರಿಕ್ಟೆಡ್ ಅನ್ರಿಸ್ಟ್ರಿಕ್ಟೆಡ್ ಅಪ್ಲಿಕೇಶನ್ ವಿಂಡೋ ರಿಸ್ಟ್ರಿಕ್ಷನ್, ಆರ್ ಇದೆ ಟೋಟಲ್ ರಿಯಲ್ ವಿಂಡೋ ರಿಸ್ಟ್ರಿಕ್ಷನ್. ಸೊ ಇದ್ರ ಬಗ್ಗೆ ನಾನು ನಿಮಗೆ ಸರಳೀಕರಿಸಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಅಪ್ಲಿಕೇಶನ್ ವಿಂಡೋ ರಿಸ್ಟ್ರಿಕ್ಷನ್ ಬೈ ಡಿಫಾಲ್ಟ್ ಇರ್ತದೆ. ಸೊ ಅಂದ್ರೆ ಈ ಮೌಸ್ ಪಾಯಿಂಟರ್ ಅನ್ನತಕ್ಕಂಥದ್ದು ನಾನು ಹೇಳಿದಾಗೆ ಮೌಸ್ ಇಂದ ನೀವೇನಾದರೂ ಪಾಯಿಂಟರ್ನ ಮೂವ್ ಮಾಡಿದ್ರೆ ಬಹಳ ವೇಗವಾಗಿ ಚಲಿಸ್ತದೆ ಮತ್ತೆ ಎಲ್ಲಿ ಬೇಕಾದರೂ ಹೋಗ್ಬೋದು. ಸೊ ಅದಕ್ಕೆ ಜಾಸ್ನಲ್ಲಿ ಈ ಒಂದು ರಿಸ್ಟ್ರಿಕ್ಷನ್ನ ಕೊಟ್ಟಿರೋದು. ಅಪ್ಲಿಕೇಶನ್ ರಿಸ್ಟ್ರಿಕ್ಟೆಡ್ ಅಂತ ಅಂದರೆ ನೀವು ಯಾವ ಅಪ್ಲಿಕೇಶನ್ ಒಳಗಡೆ ಇರ್ತೀರಾ, ಆ ಒಂದು ಅಪ್ಲಿಕೇಶನ್ನಲ್ಲಿ ಏನೇನು ವಿಸಿಬಲ್ ಇರ್ತದೆ ಅದನ್ನು ಮಾತ್ರ ನಿಮಗೆ ಅವನು ನ್ಯಾವಿಗೇಟ್ ಮಾಡ್ತಾನೆ. ತದನಂತರ ಬಂದರೆ ರಿಯಲ್ ವಿಂಡೋ ರಿಸ್ಟ್ರಿಕ್ಷನ್ ಅನ್ನತಕ್ಕಂಥದ್ದು, ಇದು ಒಂದು ರೀತಿಯಲ್ಲಿ ನಮ್ಮ ವಿಂಡೋಸಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಪೇರೆಂಟ್ ವಿಂಡೋ ಮತ್ತು ಚೈಲ್ಡ್ ವಿಂಡೋ ಅಂತ ಹೇಳಿಬಿಟ್ಟು. ಸೊ ಓಕೆನಾ? ಅದರಲ್ಲಿ ಈ ಪೇರೆಂಟ್ ವಿಂಡೋ ಅಂತಂದರೆ ಒಂಥರ ನಮ್ಮ ವಿಂಡೋಸ್ ಅಂತ ಹೇಗೆ ಅಂದರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ದೊಡ್ಡ ಮನೆ ಅಂತ ಅಂದ್ಕೊಳ್ಳಿ, ದೊಡ್ಡ ಮನೆ ಒಂದು ವಿಂಡೋ. ಸೊ ಅದರಲ್ಲಿ ಒಂದೊಂದು ರೂಮು ಒಂದೊಂದು ಚೈಲ್ಡ್ ವಿಂಡೋ ಅನ್ನೋ ರೀತಿಯಲ್ಲಿ. ಓಕೆನಾ? ಅಂದರೆ ಒಂದು ವಿಂಡೋ ಓಪನ್ ಆಗಿದ್ದರೆ ಒಂದು ವಿಂಡೋ ಅಂತಂದರೆ ಆ ವಿಂಡೋನಲ್ಲಿ ಏನೇನು ವಿಸಿಬಲ್ ಇರುತ್ತೆ ಅದನ್ನು ಮಾತ್ರ ತೋರಿಸ್ತಾನೆ. ನೀವು ಕೇಳ್ಬೋದು ಅಪ್ಲಿಕೇಶನ್ ಒಂದು ವಿಂಡೋನೇ ಅಲ್ವಾ? ಖಂಡಿತ. ಆದರೆ ಒಂದು ಅಪ್ಲಿಕೇಶನಲ್ಲಿ ಬಹಳಷ್ಟು ವಿಂಡೋಸು ಬರ್ತವೆ. ಫಾರ್ ಎಕ್ಸಾಂಪಲ್ ನಿಮಗೆ ಕೊಡಿಸ್ತೇನೆ, ನೋಟ್ ಪ್ಯಾಡಲ್ಲಿ ಇದ್ಕೊಂಡು ನಾನು ಕಂಟ್ರೋಲ್ ಮಾಡ್ತೀನಿ, ಓಪನ್ ಡೈಲಾಗ್ ಬರುತ್ತೆ. ಓಪನ್ ಡೈಲಾಗ್ನು ನೋಟ್ ಪ್ಯಾಡಿನ ಒಂದು ಏನು ಚೈಲ್ಡ್ ವಿಂಡೋ. ನೋಟ್ ಪ್ಯಾಡ್ ಒಂದು ಪೇರೆಂಟ್ ವಿಂಡೋ ಆದರೆ
ಓಪನ್ ಅನ್ನತಕ್ಕಂಥದ್ದು ಅದ ಚೈಲ್ಡ್ ವಿಂಡೋ ಆಗಿರ್ತದೆ. ಸೊ ಹಾಗಾಗಿ ರಿಯಲ್ ವಿಂಡೋ ರಿಸ್ಟ್ರಿಕ್ಷನ್ ಅಂತ ಅಂದ್ರೆ ಆ ಒಂದು ಯಾವ ವಿಂಡೋನಲ್ಲಿ ಇರ್ತೀರಾ ನೀವು ಆ ವಿಂಡೋಗೆ ಮಾತ್ರ ಸಂಬಂಧಪಟ್ಟದಿರ್ತದೆ. ಸೊ ನೆಕ್ಸ್ಟ್ ಕರೆಂಟ್ ವಿಂಡೋ ಅಂತ ಅಂದ್ರೆ ನೀವು ಅದೇ ಎಗೇನ್ ನೀವು ಫೋಕಸ್ ಆಗಿರತಕ್ಕಂಥದ್ದು ಅಂದ್ರೆ ಕರೆಂಟ್ ವಿಂಡೋ ರಿಸ್ಟ್ರಿಕ್ಷನ್ ಅಂತಂದ್ರೆ ಈಗ ಬಹಳಷ್ಟು ವಿಂಡೋಸ್ಗಳು ಓಪನ್ ಆಗಿರ್ತವೆ, ಪೇರೆಂಟ್ ವಿಂಡೋ ಮತ್ತೆ ಚೈಲ್ಡ್ ವಿಂಡೋ, ಅವೆರಡನ್ನು ಸೇರಿ ಆ ಕರೆಂಟ್ ವಿಂಡೋ ರಿಸ್ಟ್ರಿಕ್ಷನ್ ಅದರ ಒಳಗಡೆ ನ್ಯಾವಿಗೇಟ್ ಆಗ್ತದೆ. ಫೋಕಸ್ ವಿಂಡೋ ರಿಸ್ಟ್ರಿಕ್ಷನ್ ಇದು ಅಂಡರ್ಸ್ಟುಡೆ, ನೀವು ಎಲ್ಲಿ ಫೋಕಸ್ ಇರ್ತೀರಾ ಅಲ್ಲಿಗೆ ಮಾತ್ರ ಸೀಮಿತವಾಗಿರ್ತದೆ. ಓಕೆನಾ, ಅಂದ್ರೆ ಇದು ಬೌಂಡ್ರಿ, ನಾನು ಹೇಳ್ತೇನೆ ಬೌಂಡ್ರಿ ಇದು ಅಂದ್ರೆ ಈಗ ನೀವು ಕೇಳುವುದೇ ನಮ್ಮ ಅಪ್ಲಿಕೇಶನ್ಗೂ ಫೋಕಸ್ಗೂ ಏನ್ ವ್ಯತ್ಯಾಸ ಅಂತೇಳಿ, ಅದು ಜಸ್ಟ್ ಬೌಂಡ್ರಿ ಲಿಮಿಟೇಷನ್ ಅಷ್ಟೇ. ನೆಕ್ಸ್ಟ್ ಫ್ರೇಮ್ ರಿಸ್ಟ್ರಿಕ್ಷನ್, ಇದು ಸಾಮಾನ್ಯವಾಗಿ ವೆಬ್ ಅಲ್ಲಿ ಯೂಸ್ ಆಗ್ತದೆ. ಒಂದು ಫ್ರೇಮ್ ಅನ್ನತಕ್ಕಂಥದ್ದು ಒಂದು ಆಸ್ಪೆಕ್ಟ್ ಅನ್ನ ಹೇಳ್ತಾನೆ, ಅದು ಫ್ರೇಮ್ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ ಈಗ. ಅನ್ರಿಸ್ಟ್ರಿಕ್ಟೆಡ್ ಅಂತಂದ್ರೆ ಮೌಸ್ ಪಾಯಿಂಟರ್ ಎಲ್ಲೆಲ್ಲಿ ಹೋಗುತ್ತೆ ನಾವು ಆರೋ ಕೀಸ್ ಯೂಸ್ ಮಾಡ್ದಾಗ. ಬಟ್ ಒಂದು ವಿಚಾರ, ಮೌಸ್ ಪಾಯಿಂಟರ್ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಕೀಬೋರ್ಡ್ ಅಲ್ಲಿ ಅದು ಜಸ್ಟ್ ನೀವು ಏನು ಅಪ್ ಆರೋ ಡೌನ್ ಆರೋ ಮಾಡ್ಕೊಂಡು ಹೋಗ್ತೀವಿ ಒಂದು ಮಟ್ಟಕ್ಕೆ ಬರುತ್ತೆ, ಅದರ ನಂತರ ಮತ್ತೆ ನಾವು ಮೌಸ್ನ ಮೂವ್ ಮಾಡಬೇಕು. ಸೊ ಇದಕ್ಕೆ ಒಂದು ಕಮ್ಯಾಂಡ್ ಇದೆ, ಆಲ್ಟ್ ಶಿಫ್ಟ್ ರೈಟ್ ಆರೋ ಮಾಡಿದ್ರೆ ಮೌಸ್ ಲೆಫ್ಟ್ ಅಂದ್ರೆ ಮೌಸ್ ಪಾಯಿಂಟ್ ಇನ್ನು ಲೆಫ್ಟ್ಗೆ ಹೋಗುತ್ತೆ, ಆಲ್ಟ್ ಶಿಫ್ಟ್ ರೈಟ್ ಆರೋ ಮಾಡಿದ್ರೆ ಮೌಸ್ ರೈಟ್. ಸೊ ಹಂಗೆ ಆಲ್ಟ್ ಶಿಫ್ಟ್ ಅಪ್ ಆರೋ ಡೌನ್ ಆರೋ ಮಾಡಿ ಮೌಸ್ ಡೌನ್. ಸೊ ಇದು ಬಹಳ ಅಡ್ವಾನ್ಸ್ಡ್ ಲೆವೆಲಲ್ಲಿ ಉಪಯೋಗಿಸಲಾಗ್ತದೆ. ಸೊ ನಿಮ್ಗೆ ಒಂದು ಟಚ್ ಕೊಡ್ತಾ ಇದ್ದೇನೆ, ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡಿ, ರಿವೈಂಡ್ ಮಾಡಿ, ಪದೇ ಪದೇ ರಿವೈಂಡ್ ಮಾಡ್ಕೊಂಡು ಕೇಳಿ, ನಿಮ್ಗೆ ಅರ್ಥ ಆಗೋರಿಗೆ ನೆಕ್ಸ್ಟ್ ನೀವು ಸ್ಟೆಪ್ಗೆ ಹೋಗೋದೇ ಬೇಡ. ಅಪ್ಲಿಕೇಶನ್ ರಿಸ್ಟ್ರಿಕ್ಷನ್ ಗೆ ಇಟ್ಕೊಳ್ಳಿ. ಸಾಮಾನ್ಯವಾಗಿ ನಿಮ್ಗೆ ಈ ರಿಸ್ಟ್ರಿಕ್ಷನ್ ಗಳು ಹೆಚ್ಚಾಗಿ ಯೂಸ್ ಆಗೋದಿಲ್ಲ, ಯಾಕಂದ್ರೆ ಒಂದು ಬೌಂಡ್ರಿ ಅಂತ ಇದ್ಮೇಲೆ ಅದು ಡೆವಲಪರ್ಸ್ ಪರ್ಸ್ಪೆಕ್ಟಿವ್ ಇಂದಾನು ಕೂಡ ನಾವು ಜಾಸ್ಕರ್ನ ಉಪಯೋಗಿಸ್ತೇವೆ. ಅಲ್ಲಿ ಜಾಸ್ನಲ್ಲಿ ಒಂದು ಹೋಮ್ ಬ್ರೋ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದರಲ್ಲಿ ಒಂದು ಅಪ್ಲಿಕೇಶನ್ ನ ಚೈಲ್ಡ್ ವಿಂಡೋ ಕ್ಲಾಸ್ ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಆ ಟೈಮಲ್ಲಿ ಈ ರಿಸ್ಟ್ರಿಕ್ಷನ್ ಲೆವೆಲ್ ನಾವು ಉಪಯೋಗಿಸಬೇಕಾಗ್ತದೆ ಡೆವಲಪರ್ ಇದ್ದಲ್ಲಿ ನೀವು. ಸೊ ಹಾಗಾಗಿ ಸಾಮಾನ್ಯವಾಗಿ ಅಪ್ಲಿಕೇಶನ್ ರಿಸ್ಟ್ರಿಕ್ಟೆಡ್ ಇಟ್ಕೊಳ್ಳಿ, ಅಪ್ಲಿಕೇಶನ್ ರಿಸ್ಟ್ರಿಕ್ಟೆಡ್ ಇಟ್ಕೊಂಡೆ ನಿಮ್ಮ ಮೌಸ್ ಪಾಯಿಂಟರ್ನ ಮೂವ್ ಮಾಡಿ. ಓಕೆನಾ ಸ್ನೇಹಿತರೆ, ಸೊ ಬಹಳ ಲೆಂತಿ ವಿಡಿಯೋ ಆಗಿರ್ಬೋದು, ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಇದು ಸರಳೀಕರಿಸಿ ಹೇಳಲಿಕ್ಕೆ ನನಗೆ ಸ್ವಲ್ಪ ಟೈಮ್ ತಗೊಳ್ತು. ಓಕೆನಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.